आलूरु तालूकु पट्टण कन्नड साहित्य परिषत् भवनदल्लि आयोजिसिद्द तालूकु कन्नड साहित्य परिषत् नूतन अध्यक्ष एस गोपालकृष्ण अवर पदग्रहण स्वीकार समारंभ कार्यक्रम नडेयितु। कार्यक्रमवन्न उद्घाटिसि मातनाडिद शासक एच के कुमारस्वामी अवरु जनरिगे कन्नड साहित्यद विशिष्ट विचारगळन्न कोडबेकु, साहित्यद परंपरे बेळेयबेकु एन्नुव आशयदल्लि कन्नड नाडु नुडियन्न कट्टुव हागू बेळेसुव मत्तु नम्म नाडिनल्लि हुट्टि कन्नड परंपरे ಬೆಳೆಸುವ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಿನಲ್ಲಿ ನೆಲೆ ಕಾಣಬೇಕು ಹಾಗೂ ಜಾತಿ ಧರ್ಮಗಳ ನಡುವೆ ಒಡಕು ಉಂಟಾಗದಂತಹ ಸಂದರ್ಭದಲ್ಲಿ ಸಾಹಿತ್ಯದ ಮೂಲಕ ಸಮಾಜವನ್ನ ಕಟ್ಟುವ ಕೆಲಸವಾಗಬೇಕು ಎಂದು ಹೇಳಿದರು। ನಮ್ಮ ಭಾಷೆಯ ಮೂಲಕ ಈ ನಾಡನ್ನ ಸಿರಿವಂತ ನಾಡನ್ನಾಗಿ ಮಾಡುವುದರ ಮೂಲಕ ಅದಕ್ಕಾಗಿ ತಳಹದಿ ಆಗಿದೆ। ಭಾಷೆ ಮತ್ತು ಸಾಹಿತ್ಯ ಎರಡರ ಏಳಿಗೆಗಾಗಿ ಕಾರಣೀಭೂತವಾಗಿ ಪ್ರತಿ ತಾಲೂಕಿನಲ್ಲಿ ಏನು ಕನ್ನಡ ಸಾಹಿತ್ಯ ಪರಿಷತ್ತನ್ನು ರಚನೆ ಮಾಡ್ತೀವಿ ಕಾನೂನು ರೀತಿಯಾಗಿ ಇತ್ತೀಚೆಗೆ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಚುನಾವಣೆ ಆಯಿತು। ನಂತರ ಅಧ್ಯಕ್ಷರು ನಮ್ಮ ತಾಲೂಕುಗಳಿಗೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದರು। ಅದೇ ರೀತಿಯಲ್ಲಿ ಆಲೂರು ಸಾಹಿತ್ಯ ಪರಿಷತ್ತಿಗೆ ಶ್ರೀ ನಮ್ಮ ಗೋಪಾಲಕೃಷ್ಣ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ। ಅವರು ಅಧಿಕೃತವಾಗಿ ಈ ಸ್ಥಾನವನ್ನು ಇವತ್ತು ಹೊಂದಬೇಕಾಗಿದೆ। ಅಧ್ಯಕ್ಷರ ಜವಾಬ್ದಾರಿ ಹೆಚ್ಚಿದೆ। ಇವೆಲ್ಲ ಹೇಗೆ ಪೋಸ್ಟ್ಗಳು ಅಂದರೆ ಯಾವ ಕೆಲಸವೂ ಕೂಡ ಪೂರ್ಣ ಆಗಿರಲ್ಲ। ಹೊಸದಾಗಿ ಈ ಸ್ಥಾನವನ್ನು ಅಲಂಕರಿಸಿದವರೆಲ್ಲರೂ ಕೂಡ ಮತ್ತೊಮ್ಮೆ ಅವುಗಳಿಗೆ ಜೀವ ತುಂಬಿ ಆ ಒಂದು ಸಾಹಿತ್ಯ ಪರಿಷತ್ತಿಗೆ ಪುನರ್ಜೀವನವನ್ನು ಕೊಡಬೇಕಾಗಿದೆ। ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಎಚ್ಎಲ್ ಮಲ್ಲೇಶ್ ಗೌಡ ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಓದು ವ್ಯಕ್ತಿತ್ವವನ್ನು ಬೆಳೆಸುತ್ತದೆ ಮತ್ತು ಚಿಂತನೆಗಳನ್ನು ವಿಕಸನಗೊಳ್ಳಲು ಪುಸ್ತಕಗಳ ಓದು ಸಹಕಾರಿಯಾಗುತ್ತದೆ ಎಂದು ಹೇಳಿದರು। ನಾವು ಇವತ್ತಿನ ಮಕ್ಕಳಲ್ಲಿ ಏನು ಕೊರತೆ ಇದೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೆ, ಈ ಪುಸ್ತಕ ಓದಾಗ ಇಲ್ಲ ಇಲ್ಲ ಇನ್ನು ನಮ್ಮ ಮಕ್ಕಳಲ್ಲಿ ವರ್ತೆ ಇದೆ, ಎಲ್ಲೋ ಒಂದಷ್ಟು ಈ ದೇಶದ ಬಗ್ಗೆ ಚಿಂತನೆಗಳ ವರ್ತೆ ಅದರಲ್ಲಿ ಜಿಂತಾ ಇದೆ, ನಾವು ನಿರಾಶರಾಗಬಾರ್ದು, ಇಂಥದ್ದನ್ನು ಎಲ್ಲಿ ಇದೆ ಅನ್ನೋದನ್ನು ಹುಡುಕಿ ಆ ಜಲಗಣಗಳನ್ನು ಕೇಳಬೇಕು। ಆ ಜಲಗಣಗಳನ್ನು ಕಿತ್ತರೆ ಜಲ ಹುಟ್ಟುತ್ತೆ, ಕೇಳಿಲ್ಲ ಅಂದರೆ ಬಚ್ಚು ನಾವು ಮುಚ್ಚೋಗಿರ್ತಕ್ಕಂಥ ಬಾವಿಗಳನ್ನು ಸ್ವಲ್ಪ ತೆಗೆದು ಜಲಗಣಗಳನ್ನು ಕೇಳಿದ್ರೆ ಜಲ ಬರುತ್ತೆ। ಹಾಗೆ ದೇಶದ ಬಗ್ಗೆ, ಸಂಸ್ಕೃತಿ ಬಗ್ಗೆ, ಸಾಹಿತ್ಯದ ಬಗ್ಗೆ ವಾರ್ತೆಗಳೇ ಬತ್ತು ಹೋಗಿದ್ದಾವೆ ಅಂತ ಅಂಥ ಹೊರತಾಕುವುದಕ್ಕಿಂತ ಎಲ್ಲೆಲ್ಲಿದ್ದಾವೆ ಅನ್ನೋದನ್ನು ಹುಡುಕಿ ಅದನ್ನು ಸ್ವಲ್ಪ ಕೆರಕಿದ್ರೆ, ಅದನ್ನು ಸ್ವಲ್ಪ ಕೆರೆದ್ರೆ ಅದು ಧಕ್ಕನೆ ಉದ್ಭವವಾಗುತ್ತೆ ಅಂಥದ್ದೊಂದು ವರತೆ ಚಿಂತನೆ ನನಗೆ ಬಹಳ ಮೆಚ್ಚುಗೆ ಆಗುತ್ತೆ। ಶಾಲಾ ಹಂತದಲ್ಲಿ ಮತ್ತಷ್ಟು ಚೆನ್ನೈಗೌಡರನ್ನು ಬಹಳ ಸೂಕ್ಷ್ಮ ಹೇಳಿದರು, ಏನೇನೋ ಹಾಕಿ ಏನೇನೋ ಮಾಡಿ ಏನೇನೋ ವ್ಯಾಪಕದಲ್ಲಿ ಮುಳುಗಿ ಕಾಲಹರಣ ಮಾಡುವಂಥ ಮಕ್ಕಳನ್ನು ನೋಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇಲ್ಲ ಬರಿತೀನಿ ಅನ್ನುವಂಥ ಹಂಬಲವನ್ನು ಇಟ್ಕೊಂಡು ಪೆನ್ನು ಪೇಪರ್ ಇಟ್ಕೊಂಡು ಕೂತ್ಕೊಳ್ತಕ್ಕಂತಹ ಮಕ್ಕಳನ್ನು ನೋಡಕ್ಕೆ ಸಂತೋಷ। ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಾಂತರಾಜು, ಇಒ ನಾರಾಯಣಸ್ವಾಮಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಡಾಕ್ಟರ್ ಎಚ್ ಎಲ್ ಮಲ್ಲೇಶ್ ಗೌಡ, ಕಾರ್ಯದರ್ಶಿ ಬಿ ಆರ್ ಭೋಮೇಗೌಡ, ಜಿಲ್ಲಾ ಮತ್ತು ಪ್ರಾದೇಶಿಕ ಪತ್ರಿಕೆಗಳ ರಾಜ್ಯಾಧ್ಯಕ್ಷ ಜೆ ಆರ್ ಕೆಂಚೇಗೌಡ, ಬಿಒ ರುದ್ರೇಶ್ ಮೊದಲಾದವರು ಉಪಸ್ಥಿತರಿದ್ದರು। ಯೋಗೇಶ್ ಬಿಜೆ, ಬಿ4 ನ್ಯೂಸ್, ಹಾಸನ।